ಶಿಕ್ಷಕರ ದಿನಾಚರಣೆ ನಿಮಿತ್ತ ಶಿಕ್ಷಕರ ಪಾದಪೂಜೆ ಮಾಡಿದ ವಿದ್ಯಾರ್ಥಿಗಳು ಶಿಕ್ಷಣವೆಂದರೆ ಹುಲಿ ಹಾಲು ಇದ್ದಂತೆ ಅದನ್ನು ಸೇವಿಸುವುದು ಗರ್ಜಿಸಲೇಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಪ್ರಾಥಮಿಕ ಹಂತ ನಿಮಗೆ ಫೌಂಡೇಶನ್ ಆಗಿರುತ್ತದೆ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಅವಕಾಶಗಳು ತಮ್ಮನ್ನ ಹುಡುಕಿಕೊಂಡು ಮನೆ ಬಾಗಿಲಿಗೆ ಬರುತ್ತವೆ ಆದರೆ ಪ್ರಯತ್ನದಲ್ಲೇ ಇರಬೇಕು ಎಂದು ನೂತನ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ನಮ್ಮ ನಿರ್ದೇಶನ ಸದಸ್ಯರಾದ ಸೈದಪ್ಪ ಮಾದರ್ ಹೇಳಿದರು ನಂತರ ಆದರ್ಶ ಸಂಸ್ಥೆಯ ಮುಖ್ಯಸ್ಥ ಅಪ್ಪ ಸಾಹೇಬ್ ತಲ್ಸಂಗ ಅವರು ಮಾತನಾಡಿ ಗುರು ಎನ್ನುವುದರಲ್ಲಿ ಒಂದು ಶಕ್ತಿ ಇದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿದ್ದರೂ ಅವರ ಈ ದೇಶದ ರಾಷ್ಟ್ರಪತಿಗಳಾಗಿದ್ದರು ಪ್ರತಿಯೊಂದು ಮಕ್ಕಳು ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಶಿಕ್ಷಣ ಒಂದು ಶಕ್ತಿ ರೂಪವಾಗಿದೆ ಶಿಕ್ಷಕ ನಮ್ಮ ಮೊದಲನೆಯ ದೇವರು ಶಿಕ್ಷಕರನ್ನು ಪ್ರೀತಿಸುವವರು ಮೆಚ್ಚಿಸುವವರು ಪ್ರೀತಿಯಿಂದ ಕಾಣುವ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲೇ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು ಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ವೇಳೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಪಾದಪೂಜೆ ಮಾಡಿ ಅವರಿಗೆ ಗೌರವ ಸಲ್ಲಿಸಲು ವಿಶೇಷವಾಗಿತ್ತು ಈ ಶಾಲೆಯಲ್ಲಿ ಸುಮಾರು ಒಂದು ವಿದ್ಯಾರ್ಥಿಗಳು ವಿವಿಧ ತರಗತಿಯಲ್ಲಿ ಕಲಿಯುತ್ತಿದ್ದು ಶಿಕ್ಷಣದ ಜೊತೆಗೆ ಶಿಸ್ತು ಸಂಸ್ಕಾರ ದೇಶದ ಬಗ್ಗೆ ಕಾಳಜಿ ಹಾಗೂ ಹಿರಿಯರು ಕಿರಿಯರ ಬಗ್ಗೆ ಇರುವ ಗೌರವ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ನೋಡಬಹುದಾಗಿದೆ ಅದೇ ವರ್ಷದ ನಂತರ ಸನ್ಮಾನ ಬಹಳ ಎಷ್ಟು ಹೇಳಿದ್ರು ಕಡಿಮೆ ಹಾಗೆ ಇದು ಹೇಳಿ ನೀವು ಶಿಕ್ಷಣ ಅಂದ್ರೆ ಮಕ್ಕಳು ನೀವು ಈಗ ಏನ ಓದ್ತೀರಿ ಈಗ ಹೆಂಗ ಸ್ಟಡಿ ಮಾಡಿ ನೀವು ಏನು ಬೇಸಿಕ್ ತಯಾರಾಗ್ತೀರಿ ಅದ ನಿಮ್ಮ ಮ್ಯಾಗ್ ಫೌಂಡೇಶನ್ ಹಾಕದ ಅವಕಾಶಗಳು ನಿಮ್ಮನ್ನು ಉಳ್ಕೊಂಡು ಬರ್ತಾವ ಮತ್ತ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿಎಲ್ ಕದಮ್ ನಿರ್ದೇಶಕಿಯರಾದ ಡಿಬಿ ತೆಲ್ಸಂಗೆ ಶಿಕ್ಷಕರಾದ ಎಸ್ ಭಜಂತ್ರಿ ಸದಾಶಿವ್ ನಾವಿ ಎಂಎಸ್ ಮಾಣಿಕ್ ಸಿಗಾವಿ ಪ್ರಕಾಶ ಹಳ್ಳಿ ಜಿಯು ಕನಶೆಟ್ಟಿ ಎಂಐ ದಾವ್ಲೆ ಪೂಜಾ ಚಮಕೇರಿ ಅರ್ಚನಾ ಪಡ್ತಾರೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆಕಾಶ ಎಂ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat daily newspaper, BB News 5 channel and BB Fast Web News from all the talukas of Karnataka, Goa and Maharashtra. If interested, send your resume to 9019